ಅರವತ್ತು ವರ್ಷ ಆದ್ಮೇಲೆ ಕೊಡ್ತಾರೆ ಪೆನ್ಷನ್, ನಮ್ಮ ಮನ್ಸಲ್ಲಿ ಹಂಗೆ ಇರ್ತೀರ. ಇವತ್ತಿದ್ರು ನಮ್ಮ ಅಣ್ಣ ಡಿಬಾಸ್ ಡಿಬಾಸ್ ಹೊಡಿತಾ ಇದ್ರೆ ಒಂದೊಂದೆ ಏಟು ಡೈರೆಕ್ಟ್ ಹರಿಶ್ಚಂದ್ರ ಘಾಟು. ಕ್ರಿಕೆಟ್ ಆಡ್ಬೇಕಾದ್ರೆ ಹಾಕ್ತಾರೆ ಟಾಸು, ಕ್ರಿಕೆಟ್ ಆಡ್ಬೇಕಾದ್ರೆ ಹಾಕ್ತಾರೆ ಟಾಸು. ಇಲ್ಲಿರೋರ್ಗೆ ಎಲ್ಲರಿಗೂ ದೇವರು ಡಿ ಬಾಸ್. ಮೈಸೂರಲ್ಲಿದೆ ಕೆ ಆರ್ ಎಸ್ ಡ್ಯಾಮು, ಫ್ಯಾನ್ಸ್ಗಳ ಮನಸ್ಸಲ್ಲಿ ಹಂಗೆ ಇರ್ತಾರೆ ನಮ್ಮ ರಚಿತಾ ರಾಮು. ನಮ್ ಡಿ ಬಾಸ್ ಹೋಗ್ತೀರಿ ಲೋಡೆಡ್ ಗನ್ನು. ಈ ಸಿನಿಮಾದಲ್ಲಿ ಮಸ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಣ್ಣ ರವಿಚಂದ್ರನ್ನು. ಈ ಸಿನಿಮಾ ನೋಡ್ತಾ ಇದ್ರೆ ಫ್ಯಾನ್ಸ್ ಎಲ್ಲರೂ ಪಡ್ತಾರೆ ಫುಲ್ ಮಜಾ, ಯಾಕಂದ್ರೆ ಅಲ್ಲಿರೋದು ನಮ್ ಸ್ಯಾಂಡಲ್ವುಡ್ ನ ಗಜ. ಅವ್ರನ್ನ ನಮ್ದವ್ರಿಗೆ ಅವ್ರ ಫ್ಯಾನ್ಸ್ಗೆ ಯಾವತ್ತು ಆಗಲ್ಲ ಮೋಸ, ಯಾಕಂದ್ರೆ ಅಣ್ಣನ್ ಪ್ರೀತಿಯ ಹೆಸರು ದಾಸ. ದರ್ಶನ್ ಫ್ಯಾನ್ಸಿಗೋಸ್ಕರ ಈ ಸಿನಿಮಾದಲ್ಲಿ ಮಸ್ತಾಗಿ ಮಾಡಿದ್ದಾರೆ ಅಣ್ಣ ಡ್ಯಾನ್ಸ್. ಈ ಸಿನಿಮಾದಲ್ಲಿ ಮಸ್ತಾಗಿ ಮಾಡಿದ್ದಾರೆ ಅಣ್ಣ ಡ್ಯಾನ್ಸ್, ಯಾವತ್ತಿದ್ರು ಕೈ ಬಿಡಲ್ಲ ಅವ್ರ ಫ್ಯಾನ್ಸ್. ಜೈ ಹಿಂದ್ ಜೈ ಡಿ ಬಾಸ್. ಅರವತ್ತು ವರ್ಷ ಆದ್ಮೇಲೆ ಕೊಡ್ತಾರೆ ಪೆನ್ಷನ್, ನಮ್ಮ ಮನ್ಸಲ್ಲಿ ಹಂಗೆ ಇರ್ತೀರ. ಇವತ್ತಿದ್ರು ನಮ್ಮ ಅಣ್ಣ ಡಿ ಬಾಸ್ ಹೊಡಿತಾ ಇದ್ರೆ ಒಂದೊಂದೇ ಏಟು ಡೈರೆಕ್ಟ್ ಹರಿಶ್ಚಂದ್ರ ಘಾಟು. ಕ್ರಿಕೆಟ್ ಆಡ್ಬೇಕಾದ್ರೆ ಹಾಕ್ತಾರೆ ಟಾಸು, ಕ್ರಿಕೆಟ್ ಆಡ್ಬೇಕಾದ್ರೆ ಹಾಕ್ತಾರೆ ಟಾಸು. ಇಲ್ಲಿರೋರ್ಗೆ ಎಲ್ಲರಿಗೂ ದೇವರು ಡಿ ಬಾಸ್. ಮೈಸೂರಲ್ಲಿದೆ ಕೆ ಆರ್ ಎಸ್ ಡ್ಯಾಮು, ಫ್ಯಾನ್ಸ್ಗಳ ಮನಸ್ಸಲ್ಲಿ ಹಂಗೆ ಇರ್ತಾರೆ ನಮ್ಮ ರಚಿತಾ ರಾಮು. ನಮ್ ಡಿ ಬಾಸ್ ಹೋಗ್ತೀರಿ ಲೋಡೆಡ್ ಗನ್ನು. ಈ ಸಿನಿಮಾದಲ್ಲಿ ಮಸ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಮ ಅಣ್ಣ ರವಿಚಂದ್ರನ್ನು. ಈ ಸಿನಿಮಾ ನೋಡ್ತಾ ಇದ್ರೆ ಫ್ಯಾನ್ಸ್ ಎಲ್ಲರೂ ಪಡ್ತಾರೆ ಫುಲ್ ಮಜಾ, ಯಾಕಂದ್ರೆ ಅಲ್ಲಿರೋದು ನಮ್ ಸ್ಯಾಂಡಲ್ವುಡ್ ನ ಗಜ. ಅವ್ರನ್ನ ನಮ್ದವ್ರಿಗೆ ಅವ್ರ ಫ್ಯಾನ್ಸ್ಗೆ ಯಾವತ್ತು ಆಗಲ್ಲ ಮೋಸ, ಯಾಕಂದ್ರೆ ಅಣ್ಣನ್ ಪ್ರೀತಿಯ ಹೆಸರು ದಾಸ. ದರ್ಶನ್ ಫ್ಯಾನ್ಸಿಗೋಸ್ಕರ ಈ ಸಿನಿಮಾದಲ್ಲಿ ಮಸ್ತಾಗಿ ಮಾಡಿದ್ದಾರೆ ಅಣ್ಣ ಡ್ಯಾನ್ಸ್. ಈ ಸಿನಿಮಾದಲ್ಲಿ ಮಸ್ತಾಗಿ ಮಾಡಿದ್ದಾರೆ ಅಣ್ಣ ಡ್ಯಾನ್ಸ್, ಯಾವತ್ತಿದ್ರು ಕೈ ಬಿಡಲ್ಲ ಅವ್ರ ಫ್ಯಾನ್ಸ್. ಜೈ ಹಿಂದ್ ಜೈ ಡಿ ಬಾಸ್. ಇದು ಮಾನವೀಯ ಸಂದೇಶದ ಜನವಾಹಿನಿ.